ಎಲ್ರಿಗೂ ನಮಸ್ತೆ ಈ ವರ್ಷ ಈ ಶೈಕ್ಷಣಿಕ ವರ್ಷದಲ್ಲಿ ಶಾಲೆಯಲ್ಲಿ ವಾರ್ಷಿಕ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ನಾಲ್ಕರಿಂದ ಏಳನೇ ತರಗತಿಯ ಎಲ್ಲ ಮಕ್ಕಳಿಗೂ ನಾವು ಮಾ ಪರೀಕ್ಷೆಯನ್ನು ಮಾಡಲಿಕ್ಕಿದೆ ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ಈ ಪರೀಕ್ಷೆಯನ್ನು ಮೌಲ್ಯಮಾಪನವನ್ನು ಮಾಡಲಿಕ್ಕೆ ನಾವು ನೀಲನಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಲಿಖಿತ ಮತ್ತು ಮೌಖಿಕ ಪ್ರಶ್ನೆ ಹಾಗೆ ವಿಶ್ಲೇಷಣೆ ಎಲ್ಲ ಅಂಶಗಳನ್ನು ಸಹ ಒಳಗೊಂಡಂತೆ ಶಾಲೆಯಲ್ಲಿ ಶಿಕ್ಷಕರು ಸಿದ್ಧಪಡಿಸಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಕಲೇಶಪುರ ತಾಲೂಕು ವತಿಯಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಲಾಗಿದೆ ಅದನ್ನು ತಮಗೆ ಪರಿಚಯ ಮಾಡಿಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ರೀತಿ ಒಂದೊಂದು ಪಿ ಡಿ ಎಫನ್ನು ಮಾಡಲಾಗಿದೆ ನಾಲ್ಕನೇ ತರಗತಿದು ಒಂದು ಪಿ ಡಿ ಎಫ್ ಇದೆ ಇದರಲ್ಲಿ ಎಲ್ಲ ವಿಷಯಗಳು ಸಹ ಇದ್ದಾವೆ ಹಾಗೆ ಐದನೇ ತರಗತಿ ಇದೆ ಏಳನೇ ತರಗತಿಗೆ ವಿಷಯವಾರು ಕನ್ನಡ ಇಂಗ್ಲೀಷು ಹಿಂದಿ ಮ್ಯಾಥ್ಸ್ ಗಣಿತ ಸೈನ್ಸು ಹಾಗೆ ಸೋಷಿಯಲ್ ಸೈನ್ಸು ಮತ್ತು ದೈಹಿಕ ಶಿಕ್ಷಣ ಮತ್ತು ಆರನೇ ಕ್ಲಾಸ್ ಆರನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಇದೆ ಒಂದು ಪಿ ಡಿ ಎಫ್ ಅಲ್ಲಿದೆ ಅರುವತ್ತು ಪೇಜುಗಳಿದೆ ನಲಿಕಲಿಗೂ ಸಂಬಂಧಪಟ್ಟಂತೆ ಅಗತ್ಯತೆ ಇದ್ದಲ್ಲಿ ಬಳಕೆ ಮಾಡಲಿಕ್ಕೆ ಒನ್ ಟು ಥರ್ಡು ಪ್ರಶ್ನೆ ಪತ್ರಿಕೆಗಳು ಸಹ ಇದೆ ಇವಿಷ್ಟನ್ನು ಸಹ ಮಾಡಲಾಗಿದೆ ಅದರಲ್ಲಿ ನಾವು ಒಂದನ್ನು ತಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ವಾರ್ಷಿಕ ಸಂಕಲನಾತ್ಮಕ ಮೌಲ್ಯಮಾಪನ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಏಳನೇ ತರಗತಿದು ಇದು ನಮಗೆ ಸಲಹೆ ಮತ್ತು ಇದರ ಒಂದು ಪರಿಕಲ್ಪನೆ ಹಾಗೂ ತಾಂತ್ರಿಕ ಕಾರ್ಯನಿರ್ವಹಣೆಯನ್ನು ಮಾಡಿರ್ತಕ್ಕಂಥ ಹಾಗೂ ಸಂಪನ್ಮೂಲ ತಂಡವಾಗಿ ನಮ್ಮ ಸಕಲೇಶ್ವರ ತಾಲೂಕಿನ ಎಲ್ಲ ಶಿಕ್ಷಕರೊಂದವರು ಇದರ ಪ್ರಶ್ನೆ ಒಂದು ರಚನೆಯನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸಹಕಾರವನ್ನು ಕೊಟ್ಟಂತ ಎಲ್ಲ ಸಿ ಆರ್ ಪಿ ಬಿ ಆರ್ ಪಿಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಇಲ್ಲಿ ವಾರ್ಷಿಕ ಸಂಕಲನಾತ್ಮಕ ಏಳನೇ ತರಗತಿ ಇದು ಕನ್ನಡ ಕನ್ನಡ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅರವತ್ತು ಅಂಕಗಳಿಗೆ ತೆಗೆದುಕೊಳ್ಳಲಾಗಿದೆ ಅಂದರೆ ಇಲ್ಲಿ ನಾವು ಸೆಮಿಸ್ಟರ್ ಒಂದು ಮತ್ತು ಸೆಮಿಸ್ಟರ್ ಎರಡು ಎರಡು ಸೆಮಿಸ್ಟರಲ್ಲಿ ಬರ್ತಕ್ಕಂಥ ಪಾಠಗಳನ್ನು ಘಟಕಗಳನ್ನ ತೆಗೆದುಕೊಂಡಿದ್ದೀವಿ ಇದನ್ನು ಅರುವತ್ತು ಅಂಕಗಳಿಗೆ ಮಾಡ್ತಾಯಿದ್ದೀವಿ ಇನ್ನು ಮೂವತ್ತು ಅಂಕಗಳಿಗೆ ಮಾಡಲಿಕ್ಕೆ ಹೇಳಿರ್ತಕ್ಕಂಥದ್ದು ಅರುವತ್ತು ಅಂಕಗಳಿಗೆ ಏನಕ್ಕೆ ತೆಗೆದುಕೊಂಡು ಅಂದರೆ ಎರಡು ಸೆಮಿಸ್ಟರ್ನ ಎಲ್ಲ ಘಟಕಗಳಲ್ಲಿ ಪ್ರಶ್ನೆಗಳನ್ನ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅದಕ್ಕೋಸ್ಕರ ಅರುವತ್ತು ಅಂಕಗಳನ್ನ ತೆಗೆದುಕೊಂಡಿದ್ವಿ ಆನಂತರ ಇದನ್ನು ಪರೀಕ್ಷೆಯ ನಂತರ ನಾವು ಮೂವತ್ತು ಅಂಕಗಳಿಗೆ ಇದನ್ನು ಇವಲ್ಯೇಷನ್ನ ಮಾಡ್ಕೊಳ್ತಕ್ಕಂಥದ್ದು ಇದು ಏಳನೇ ತರಗತಿ ಒಂದು ಕನ್ನಡ ಸಂಬಂಧಪಟ್ಟಂತೆ ಉದ್ದಿಷ್ಟವಾರು ಪ್ರಶ್ನವಾರು ಕ್ಲಿಷ್ಟವಾರು ಕೋಷ್ಟಕವನ್ನು ರಚನೆ ಮಾಡ್ಕೊಡ್ಲಾಗಿದೆ ಹಾಗೂ ನೀಲ ನಕ್ಷೆಯನ್ನು ಮಾಡಲಾಗಿದೆ ಅದೇ ಆಗಲೇ ಹೇಳ್ದಂಗೆ ಮೊದಲನೇ ಸೆಮಿಸ್ಟರ್ ಹಾಗೂ ಎರಡನೇ ಸೆಮಿಸ್ಟರ್ ಎರಡು ಬರ್ತಕ್ಕಂಥ ಘಟಕಗಳನ್ನ ತೆಗೆದುಕೊಂಡಿದ್ದೀವಿ ಆನಂತರ ಲಿಖಿತ ಪ್ರಶ್ನೆ ಪತ್ರಿಕೆ ಇದೆ ಏಳನೇ ತರಗತಿ ಕನ್ನಡ ಆನಂತರ ಲಿಖಿತ ಪ್ರಶ್ನೆ ಪತ್ರಿಕೆಗೆ ಉತ್ತರ ಪತ್ರಿಕೆಯನ್ನು ಮಾಡಲಾಗಿದೆ ಆನಂತರ ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದರೆ ಇಪ್ಪತ್ತು ಅಂಕಗಳಿಗೆ ಮೌಖಿಕ ಪ್ರಶ್ನೆ ಪತ್ರಿಕೆಗೂ ಸಹ ಉತ್ತರಗಳನ್ನು ಕೊಡಲಾಗಿದೆ ಆನಂತರ ಪ್ರಶ್ನವಾರು ವಿಶ್ಲೇಷಣೆಯನ್ನು ಸಹ ಇಲ್ಲಿ ಮಾಡಲಾಗಿದೆ ಮೂವತ್ತಾರು ಪ್ರಶ್ನೆಗಳನ್ನ ತೆಗೆದುಕೊಂಡು ಘಟಕಗಳು ಉದ್ದಿಷ್ಟ ನಿರ್ದಿಷ್ಟ ಕ್ಲಿಷ್ಟತೆ ಮಟ್ಟ ಪ್ರಶ್ನೆ ಸ್ವರೂಪ ಅಂಕ ಮತ್ತು ಸಮಯ ನಿಗದಿ ಮಾಡಿ ಈ ಒಂದು ಪ್ರಶ್ನವಾರು ವಿಶ್ಲೇಷಣೆಯನ್ನು ಮಾಡಲಾಗಿದೆ ಈ ರೀತಿ ಏಳನೇ ತರಗತಿಯ ಕನ್ನಡದ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಲಾಗಿದೆ ಇದೇ ರೀತಿ ಏಳನೇ ಕ್ಲಾಸು ಏಳನೇ ಕ್ಲಾಸಿನ ಎಲ್ಲ ಸಬ್ಜೆಕ್ಟ್ಗಳು ಇದೆ ದೈಹಿಕ ಶಿಕ್ಷಣವನ್ನು ಸೇರ್ಕೊಂಡ ಹಾಗೆ ಹಾಗೆ ಆರನೇ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳನ್ನು ಒಳಗೊಂಡಂಥ ವಿಷಯಗಳು ಒಳಗೊಂಡಂತೆ ಇದನ್ನು ಪಿ ಡಿ ಎಫ್ ಇದೆ ಇದನ್ನೆಲ್ಲದನ್ನೂ ಸಹ ತಾವು ಅಗತ್ಯ ಇದ್ದಲ್ಲಿ ಬಳಕೆ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊತ ಕೇಳ್ಕೊತೀನಿ ಈ ಪಿ ಡಿ ಎಫ್ ಬೇಕಂತ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರನ್ನ ಇಲ್ಲಿ ಶೋ ಮಾಡ್ತೀನಿ ಈ ವಾಟ್ಸಪ್ ನಂಬರ್ಗೆ ತಾವು ಒಂದು ನಿಮ್ಮ ಹೆಸರು ಹಾಗೇ ತಾಲೂಕು ಜಿಲ್ಲೆ ಹೆಸರು ಶಾಲೆ ಹೆಸರು ಹಾಕಿ ಇಂಥ ತರಗತಿಯ ಇಂಥ ವಿಷಯದ ಪ್ರಶ್ನೆ ಪತ್ರಿಕೆ ಬೇಕು ಅಂತ ಒಂದು ರಿಕ್ವೆಸ್ಟ್ ಕಳಿಸಿದರೆ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ನಾನು ಅದನ್ನು ನಿಮಗೆ ಸೆಂಡ್ ಮಾಡ್ತೀನಿ ಇದೆ ನನ್ನ ಮೊಬೈಲ್ ನಂಬರು ಸೊ ಅಗತ್ಯ ಇದ್ದರೆ ಬಳಕೆ ಮಾಡ್ಕೊಳ್ಳಿ ಇದುವರೆಗೂ ಈ ವಿಡಿಯೋವನ್ನು ನೋಡಿದಂಥ ತಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್